ಯಾಕೆಂತಂದ್ರೆ ನಾನು ಮನಸ್ಸು ಮಾಡ್ಕೊಂಡಿದ್ದೀನಿ, ನಾನೊಬ್ಬ ಪತ್ರಕರ್ತನವರು ಕೂಡ 40 ವರ್ಷ ಪತ್ರಿಕೋದ್ಯಮ ಮಾಡಿದೆ, 10 ವರ್ಷ ಸಿದ್ಧಗಂಗೆ ಮಠದಲ್ಲಿ ಟೀಚರ್ ಕೂಡ ಆಗಿದ್ದೆ. ಇಂಥ ಸಂದರ್ಭದಲ್ಲಿ ನಾನು ಕಂಡ್ಕೊಂಡಿದ್ದೀನಿ, ಯಾವಾಗಲೂ ಕೂಡ ಪ್ರೈಮರಿ ಸ್ಕೂಲ್ನಲ್ಲಿ ಕನ್ನಡ ಕಲಿಸ್ತಿರ್ಲಿಲ್ಲ, ಕನ್ನಡ ಅಕ್ಷರ ಬರೆಯುತ್ತಿರಲಿಲ್ಲ. 8-9 ಕ್ಲಾಸ್ವರೆಗೆ ದಿವಸ ಒಂದು ಪೇಜ್ ಯಾವ್ದು ತಾನೇ ಕನ್ನಡ ಬರ್ಕೊಂಬಾಯ್ತು. ನೀವು ಗಣಿತ ಕಲ್ತ್ಕೊಂತೀರೋ, ನೀವು ಸೋಷಿಯಲ್ ಸೈನ್ಸ್ ಕಲ್ತ್ಕೊಂತೀರೋ, ಯಾರು ಕಲ್ತ್ಕೊಂತೀರೋ ಗೊತ್ತಿಲ್ಲ. ನಮ್ಮ ಮಾತೃಭಾಷೆಯನ್ನ ಅಚ್ಚುಕಟ್ಟಾಗಿ ಬಂದ್ರೆ ಅದನ್ನ ಮಾತಾಡೋದು ಬರೆಯೋದು, ಯಾರಿಗೋ ಒಂದು ಸ್ನೇಹಿತರಿಗೆ ಪತ್ರ ಬರೆಯೋದಿಲ್ಲ ಬಂದ್ಬಿಟ್ರೆ ನಾವು ಧನ್ಯರು ಕನ್ನಡ ಆಗಿರುತ್ತೆ, ಅದೆಲ್ಲ ಇಲ್ಲೇ ಇಲ್ಲ. ಬೆಳೆ ಆ ರೀತಿಯಾಗಿರ್ತಕ್ಕಂಥ ಆ ಮನನವನ್ನ ಮಾಡ್ಕೊಳ್ತಾ ಇರೋದು. ನೀವು ನಿಜವಾಗ್ಲೂ ಕೂಡ ನಮ್ಮ ರಾಜ್ಯ ಶಾಖೆಗೆ ರೈ ಮಾಡಿ ನಿಮ್ಮ ಅನಿಸಿಕೆಗಳು ರೈ ಮಾಡಿ ಕೇಳಿಸ್ಕೊಳ್ಳಿ. ನಿಮ್ಮ ಅನಿಸಿಕೆಗಳು, ನೀವು ಯಾವುದೇ ಆದರೂ ಕೂಡ ಲೋಪಗಳನ್ನ ಆಗಿರ್ತಕ್ಕಂಥದ್ದನ್ನ ನೀವು ಯಾವತ್ತೂ ಬರೆಯಲ್ಲ. ಒಂದು ಸಂಸ್ಥೆ ಅದರಿಂದ ಉದ್ಧಾರ ಆಗೋಲ್ಲ. ಪ್ರತಿ ಸಾರಿನೂ ಕೂಡ ಒಳ್ಳೆಯದ್ರ ಜೊತೆಗೆ ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಾಯ್ತು, ಆದ್ರೆ ಇದೊಂದು ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತಕ್ಕಂಥ ಒಂದು ಆ ರೀತಿಯಾಗಿರ್ತಕ್ಕಂಥದ್ದನ್ನು ಕೂಡ ಬರೆದ್ರೆ ನಮ್ಗೊಂದು ರೀತಿಯಾಗಿರ್ತಕ್ಕಂಥ ಉಂಟಾಗಿರ್ತಕ್ಕಂಥ ಲೋಪಗಳನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಎಷ್ಟು ಜನ ಬರೀತೀರಾ ಅಂತಕ್ಕಂಥದ್ದನ್ನ ನಾನು VN.S. ಕುಮಾರ್ ಅವ್ರ ಕಡೆಗೆ ಅವರಿಗೆ ಕೂಡ ಅಡ್ರೆಸ್ ಮಾಡಿ ಬರೀರಿ ಅಂತಕ್ಕಂಥದ್ದನ್ನ. ಯಾಕೆ ಅಂತಂದ್ರೆ ಈಗ ಸಾಕಷ್ಟು ಅದಕ್ಕೋಸ್ಕರನೇ ಕೂಡ ಪರೀಕ್ಷೆಗಳನ್ನ ಮಾಡೋದು, ಪರೀಕ್ಷೆಗಳನ್ನ ಮಾಡಿ ಒಂದು 6 ವರ್ಷ ಪಾಠಗಳನ್ನ ಮಾಡಿ ಪರೀಕ್ಷೆ ಕೊಡ್ತಾರೆ. ಪರೀಕ್ಷೆ ಕೊಟ್ಟದಾಗ ಏನಂದ್ರೆ ಪರೀಕ್ಷೆಯಲ್ಲಿ ಬರೀಬೇಕು, ಬರೆದದ್ದನ್ನ ಮೌಲ್ಯಮಾಪನ ಮಾಡಬೇಕು. ಹಾಗೇನೂ ಕೂಡ ಇಲ್ಲಿ ನೀವು ಕಲಿತದ್ದನ್ನ ನೀವು 1 time ರೈಟಿಂಗ್ ಈಸ್ ಈಕ್ವಲ್ ಟು 10 times ರೀಡಿಂಗ್ ಅಂತ ನಾವು ಯಾವಾಗಲೂ ಹೇಳ್ತೀವಿ. 1 ಸಾರಿ ಬರೆಯುವುದು 10 ಸಾರಿ ಓದಿದಂತೆ ಅಂತಕ್ಕಂಥದ್ದನ್ನ ನೀವು ಎವ್ರಿ ಮಿನಿಟ್ ಅಂಡ್ ಎವ್ರಿ ಆಕ್ಟಿವಿಟೀಸ್ ಹ್ಯಾಸ್ ಟು ಬಿ ನೋಟೆಡ್ ಇನ್ ಯುವರ್ ಬ್ರೈನ್ ಅಂಡ್ ದಟ್ ಹ್ಯಾಸ್ ಟು ಬಿ ಕಮ್ ಇನ್ ಟೈಪ್ ಆಫ್ ದಟ್ ಏನು ಇನ್ ಫಾರ್ಮ್ ಆಫ್ ಲೆಟರ್ಸ್ ದಟ್ ವಿಲ್ ಮೇಕ್ ಯು ಫರ್ಮ್ ಅಂಡ್ ಇಟ್ ವಿಲ್ ರಿಮೈನ್ ಯು ಫಾರ್ ಎವರ್. ಅಂದ್ರೆ ಇದರಲ್ಲಿ ರೆಡ್ ಕ್ರಾಸ್ಗೆ ನಾನು ಬಹಳಷ್ಟು ಜನ ನೋಡಿದ್ದೀನಿ ಸರ್ಟಿಫಿಕೇಟ್ ತಗೊಂಡು ಹೋಗ್ತಾರೆ, ಅದರಲ್ಲೂ ಕೂಡ ನಮ್ಮ ಫಸ್ಟ್ ಏಡ್ ಗಂತೂ ಕೂಡ ಸರ್ಟಿಫಿಕೇಟ್ಗೆ ಮುಗಿ ಬಿಡ್ತಾರೆ. ಯಾಕೆ ಅಂತಂದ್ರೆ ಅದು ತಗೊಂಡೋಗಿ ತೋರಿಸ್ಬಿಟ್ಟು ಎಲ್ಲ ನಮ್ಮ ಕಣಕ್ಕೆ ಪೋಸ್ಟು ಇನ್ನೊಂದು ಯಾವುದು ಇದರಲ್ಲಿ ಪ್ರಾಕ್ಟಿಕಲಲ್ಲಿ ನಿಮಗೆ ಫಸ್ಟ್ ಏಡ್ ಆಗಿದೆಯಾನಪ್ಪ ಅಂತಂದ್ರೆ ನಾವು ಏನ್ ಮಾಡ್ತೀವಿ, ನಿನ್ನ ಹೆಸರೇನಪ್ಪ, ನಿನ್ನ ಅಡ್ರೆಸ್ ಏನಪ್ಪ, ಯಾವ ರೀತಿ ಬರ್ತೀವಿ ಏನ್ ಬರ್ತೀವಿ. ಅದನ್ನು ಕೂಡ ಇಡೀ ಭಾರತದಲ್ಲಿ ಕೂಡ ಈ ಫಸ್ಟ್ ಏಡ್ಗಳ ಬಗ್ಗೆ ಒಂದು ತನಿಖೆಯಲ್ಲೂ ಕೂಡ ಆಗೋಗ್ತಾ ಇದೆ, ಆಗ್ತಾನೂ ಕೂಡ ಇದೆ. ಅಂದ್ರೆ ಇಂಥ ಒಂದು ಫೇಕ್ ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಮ್ಮ ರೆಡ್ ಕ್ರಾಸ್ ನಲ್ಲಿ ನಡೆದ್ರೆ ನಿಜವಾಗ್ಲೂ ಎಂಟ್ರಿ ಜೀನ್ ಎಂಟ್ರಿ ಡ್ಯೂನೆಂಟ್ ಅವನ ಆತ್ಮ ಅಪ್ಪ ನನ್ನ ರೆಡ್ ಕ್ರಾಸ್ ಯಾಕಪ್ಪ ಹುಟ್ಟಾಗಿದೆ ಇಂಥ ಕೆಲಸ ಮಾಡೋದಕ್ಕೆ ಅದನ್ನ ಇಲ್ಲಿ ವ್ಯವಸ್ಥಾ ಇದೆ ಅಂತಕ್ಕಂಥದ್ದನ್ನ ನನ್ನ ಆತ್ಮ ಹೇಳಿದ್ರು ತಪ್ಪು ಆಗಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತೀನಿ. ದಯಮಾಡಿ ದಯಮಾಡಿ, ಯಾಕೆಂದ್ರೆ ನಾವು ಪತ್ರಕರ್ತನಾಗಿ ಒಂದು ವಿಷಯವನ್ನು ನಾನು ಬರೀಬೇಕಾದ್ರೆ ಬೆಳಿಗ್ಗೆ ತನ್ನದೇ ವಿಷಯವನ್ನ ಬರೆದಿರ್ತಕ್ಕಂಥ ಒಬ್ಬ ಓದುಗ ನೋಡಿದಾಗ ಇವನು ಪತ್ರಕರ್ತ ಹೇಗಿರ್ತಾನೆ, ಇವನಲ್ಲಿ ಸಾಚಾತನ ಇದೆಯೋ, ಹೊಗಳಿಕೆ ಇದೆಯೋ, ತೆಗಳಿಕೆ ಇದೆಯೋ, ಪೂರ್ವಗ್ರಹ ಪೀಡಿತೆ ಇದೆಯೋ, ಅಥವಾ ಸರಿಯಾಗಿ ಬರೆದಿದ್ದಾನೋ ಅಂತಕ್ಕಂಥದ್ದನ್ನ ಪ್ರತಿ ದಿವಸ ನಾನು ಆಲೋಚನೆ ಮಾಡ್ಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ಅನ್ನ ಇವತ್ತು ಒಳ್ಳೇದನ್ನ ಬರೆದಿದ್ರೆ ಇನ್ನೊಬ್ಬ ಓದುಗ ನನ್ನ ಜೊತೆಗೆ ಸೇರ್ಕೊಂಡ ಅವಾಗ ಏನ್ ಮಾಡ್ತಾನೆ, ಸರಿಯಾಗಿ ಬರ್ದಿಲ್ಲ ಅಂತಂದ್ರೆ ಇನ್ನ 10 ಓದುಗರು ಕಿತ್ಕೊಂಡು ಹೋಗ್ತಾರೆ. ಇವಾಗ ಸರ್ವಿಸ್ ಅಂತಕ್ಕಂಥದ್ದು ಹೇಳ್ಕೊಟ್ಟು ಬರೋಲ್ಲ, ಆದ್ರೆ ನೋಡಿ ಕಲಿತಕ್ಕಂಥದ್ದು, ಅದನ್ನ ಕರಗತ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇಂಥ ಸಂದರ್ಭಗಳಲ್ಲಿ ನಾವೇನಾದರೂ ಕೂಡ ಇಷ್ಟು ಸಾರಿ ಬಂದು ಇಷ್ಟು ದೂರ ಬಂದು ಇಷ್ಟು ಸಮಯವನ್ನ ಕಳೆದು ಇಷ್ಟು ಅವರ ಸಮಯವನ್ನು ಕಳೆದು ವೇದಸ್ ಕುಮಾರ್ ಅವರು ಇವಾಗ ಕೂಡ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಹೆಚ್ಚಿಗೆ ಹೇಳಬೇಕಾಗಿರಲಿಲ್ಲ. ಎನಿ ಪ್ಲಾಟ್ಫಾರ್ಮ್ ಈಸ್ ಕೇಪಬಲ್ ಟು ಟೆಲ್ ಯುವರ್ ಇಸ್ ಎಕ್ಸ್ಪೀರಿಯನ್ಸ್ as it is in the book and it refers, it is right what is spell of. ಇರ್ತಕ್ಕಂಥದ್ದನ್ನ ಇಂಥ ಸಂದರ್ಭದಲ್ಲಿ ಅದನ್ನ ನಿಮ್ಮಲ್ಲಿ ಗ್ರಹಿಸ್ಕೊಂಡು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದು ಆಗ್ಲಿಲ್ಲ ಅಂತಂದ್ರೆ ಒಬ್ಬ ಟೀಚರ್ ಆಗ್ಬೇಕು, ಮತ್ತೆ ಸುಚೇತ ಸುವರ್ಣ ಆಗ್ಬೇಕು, ಇನ್ನೊಬ್ಬ ಕಾರವಾರದಲ್ಲಿದ್ರೆ ನಮ್ಮ ಶಕೀಬ್ ಆಗ್ಬೇಕು. ಅರೆ ಇವ್ರು 4 ಜನ ನೀವು ರಾಜಕೀಯ ಓಡಾಡ್ಬೇಕಲ್ವಾ? ಇನ್ನ 15 ಕಲ್ಯಾಣ ಕರ್ನಾಟಕದ 15 ಜಿಲ್ಲೆಗಳಲ್ಲೂ ಕೂಡ 150 ಜನ ನೀವು ಆದ್ರೆ ನೋಡಪ್ಪ, ಇನ್
ಇದ್ರಲ್ಲೂ ಕೂಡ ನಮ್ಮ ಜನಗಳು ಯಾವುದೇ ರೋಗ ಇದ್ದಂದ್ರೆ ಇದರಲ್ಲಿ ಏನಿರ್ತದೆ ನಮ್ಮ ರೆಡ್ ಕ್ರಾಸ್ ಹೇಳೋದು, ನೀನು ತೊಂದರೆ ತಗೊಂಡು ಯಾವುದೋ ಮಾಡಬೇಡ ಅಂತ ಹೇಳುತ್ತೆ. ನಿನ್ನ ಆರೋಗ್ಯವನ್ನ ಕೆಡಿಸಿಕೊಂಡು ಬೇರೆಯವರಿಗೆ ಸಹಾಯ ಮಾಡುವಂತ ಎಂದೂ ರೆಡ್ ಕ್ರಾಸ್ ಹೇಳಲ್ಲ. ನಿನ್ನ ಆರೋಗ್ಯವನ್ನ, ನಿನ್ನ ರಕ್ಷಣೆಯನ್ನ ನೋಡಿಕೊಂಡು ನಿನ್ನ ಕೆಲಸವನ್ನ ಬೇರೆಯವರಿಗೆ ಮಾಡು ಅಂದ್ರೆ ಆ ಮನಸ್ಥಿತಿ ನನ್ನನ್ನು ನಾನು ಸರಿಯಾಗಿಟ್ಕೊಂಡಾಗ, ನನ್ನನ್ನು ಸರಿಯಾಗಿಟ್ಕೋಬೇಕು ಅಂತಕ್ಕಂಥ ಮನಸ್ಥಿತಿ ಮತ್ತು ಆ ಒಂದು ಪ್ರಜ್ಞೆ ನನ್ನಲ್ಲಿದ್ದಾಗ ಬೇರೆಯವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಜ್ಞೆ ಮಾಡುವವರಿಗೂ ಬರುತ್ತೆ, ಮಾಡಿಸ್ಕೊಳ್ಳೋದು ಬರುತ್ತೆ, ಮಾಡಿಸ್ಕೊಂಡವರು ಕೂಡ ಅವನ ಕರ್ತವ್ಯವನ್ನು ಕೂಡ ಅವನು ನಿರ್ವಹಣೆ ಮಾಡಬಲ್ಲ. ನೋಡಿ, ಅವ್ರಿಗೆ ಎರಡು ಕಾಲು ತುಂಡಾಗಿದೆ ಅಂತ ಹೇಳಿದ್ರು, ಒಂದು ಟಿ ಬೇಗೂರ ಹತ್ರ ಆಕ್ಸಿಡೆಂಟ್ ಆಗ್ಬಿಟ್ಟು ಬೆಂಗಳೂರು ರೋಡ್ನಲ್ಲಿ, ನನ್ನ ಕಣ್ಣುಗಳನ್ನ ಬೇರೆ ಕೊಡಿ ಅಂತ ಸಾಯ ಅಂತ ಅಂದ್ರೆ ಡೆತ್ ಫೀಲ್ ಎಷ್ಟೇ ಅಂದ್ರೆ ಅವನಿಗೆ ಯಾವುದೋ ಒಂದು ದಾನ ಮಾಡಬೇಕು, ಒಂದು ನನ್ನಿಂದ ಒಂದು ಮನುಕುಲಕ್ಕೆ ಒಳ್ಳೇದಾಗಬೇಕು ಅಂತಕ್ಕಂಥ ಒಂದು ಎಲ್ಲೋ ಅವನಲ್ಲಿ ಒಂದು ಅನುಕರ ಒಂದು ಅನುಕೂಲ ಇತ್ತು ಅವನಲ್ಲಿ. ಇದನ್ನ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ನಮ್ಮಲ್ಲಿ ಇನ್ನು ಕೂಡ ನಾನು ಜೂನಿಯರ್ ವೆರಿ ಪ್ರಿವಿಲೇಜ್ ನನಗಿರುತ್ತೆ. ಯಾಕೆಂದರೆ ಈ ನಮ್ಮ ಆಕ್ಟಿವಿಟೀಸ್ಗಳು, ನಾನು ರೆಡ್ ಕ್ರಾಸ್ ಒಂದೇ ಅಂತ ಹೇಳಲ್ಲ, ಎನಿ ಸರ್ವಿಂಗ್ ಆಕ್ಟಿವಿಟೀಸ್, ಐ ಮೇ ಬಿ ರಾಂಗ್ ಆರ್ ರೈಟ್, ನಾನು ತಪ್ಪು ಹೇಳ್ತೀನೋ ಅದನ್ನು ಸರಿ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಸಮಜಾಯಿಸಿ ಕೊಡ್ತಕ್ಕಂಥದ್ದು ಅಥವಾ ನನ್ನ ತಪ್ಪನ್ನು ತಿಕ್ಕಂಥದ್ದು ಎಲ್ಲರಿಗೂ ಅಧಿಕಾರ ಇರುತ್ತೆ. ಆದರೆ ನನ್ನ ಅನಿಸಿಕೆಯನ್ನು ಹೇಳ್ತೀನಿ, ನಾನು ಯಾವುದೇ ಒಂದು ಸರ್ವಿಸ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಸೇವಾ ಸಂಸ್ಥೆಗಳು ಅಂತ ಏನು ಹೇಳ್ತೀವಿ, ನಾವು ಸಾಮಾನ್ಯವಾಗಿ ಇವು ತೋರ್ಪಡಿಕೆಯ ವೈಯಕ್ತಿಕವಾಗಿರ್ತಕ್ಕಂಥವು ಆಗಬಾರ್ದು, ಪ್ರತಿಷ್ಠೆಯ ಕಣಗಳಾಗಬಾರದು. ಮತ್ತು ಇದು ನಮಗೆ ತುಂಬ ಕಂಡುಬರುತ್ತೆ. ಒಬ್ಬರು ಕೇಳಿದೆ ಬೆಳಿಗ್ಗೆ, ವೆರಿ ಮಚ್ ಅಪ್ರಿಷಿಯೇಟ್ ಕ್ರೈಸ್ಟ್ ಬಿಗ್ ವರ್ಕ್ ಈವನ್ ದಟ್ ಆಕ್ಸಿಡೆಂಟ್ ಟೈಮ್. ಅದು ಏನಾಗುತ್ತೆ ಅಂದರೆ, ಜಸ್ಟ್ ಫಾರ್ ಎಕ್ಸಾಂಪಲ್ ದ ಕಮಿಟ್ಮೆಂಟ್. ಈಗ ಅದಕ್ಕೆ ಏನಾಗ್ತದೆ ಅಂತಂದರೆ, ಇದು ಸ್ಕೌಟ್ ಇರ್ಬೋದು, ಎನ್ ಎಸ್ ಎಸ್ ಇರ್ಬೋದು, ಸೇವಾದಳ ಇರ್ಬೋದು, ಇವೆಲ್ಲ ಸರ್ವಿಸ್ ಆರ್ಗನೈಸೇಷನ್, ಇವೆಲ್ಲ ಸರ್ವಿಸ್ ಆರ್ಗನೈಸೇಷನ್. ಆದರೆ ನಮ್ಮಲ್ಲಿ ನಮ್ಮ ಸ್ಟೇಟ್ ಕಮಿಟಿನಲ್ಲೂ ಕೆಲವರು ಬರ್ತಾರೆ, ಒಂದು ಎಂಟತ್ರಲ್ಲಿ ಇರ್ತಾರೆ, ಎಂಟತ್ರದ್ದನ್ನು ಸೇರಿಬಿಟ್ಟು ನಮ್ಮ ರೆಡ್ ಕ್ರಾಸ್ನಲ್ಲಿ ಕೈ ಕೊಡ್ತಾರೆ, ಅದನ್ನ ನಾವು ಸಹಿಸ್ಕೊಳಕ್ಕಾಗಲ್ಲ, ಅಲ್ಲಿ ವಾಂತಿ ಮಾಡ್ತಾರೆ. ಹೆಚ್ಚಿನ ಕಾಣಿಕೆಯನ್ನ ರಾಜ್ಯ ಶಾಖೆಯಿಂದ ಕೊಡ್ತಾ ಇದ್ದಾರೆ, ಅವರು ಸನ್ಮಾನ ಬೇಡ ಅಂತ ಹೇಳಿದ್ರು. ಹಾಗೆ ಇನ್ನೋರ್ವ ಜೋರ ಚಪ್ಪಳೆ ಅಲ್ಲ ಹೋಗ್ತೀವಿ. ಕಾರ್ಯಾಗಾರವನ್ನ ಮೂರು ದಿನ ಅವ್ರು ಹೇಳಿದ್ರಲ್ಲ ಕಾರ್ಯಾಗಾರ, ಈಗ ನಾವು ಕುಮಾರ್ ಸರ್ ಹೇಳಿದ್ರು ಇದು ಕಾರ್ಯಾಗಾರ ಮೂರು ದಿನ ಅಲ್ಲ, ನಿಮ್ಗೆ ಮುಂದೆ ಸರ್ ಸ್ಟಾರ್ಟ್ ಆಗ್ತದೆ, ಇದು ಮುಂದೆ ಸ್ಟಾರ್ಟ್ ಈಗ ನಮ್ಮ ನಿಮ್ಮ ಮಾಧ್ಯಮ ಮುಂದಿನ ಕಾರ್ಯಾಗಾರ, ಮುಂದೆ ಮಾಡಿದಂತ ಯಾವುದೇ ಡಿಸಾಸ್ಟರ್ ಆದಾಗ ಅಲ್ಲಿ ನಾವು ಮಾಡಿದಂತ ಕೆಲಸ ಮಾಡಿದ ಮೇಲೆ ಅವಾಗ ಕಾರ್ಯಾಗಾರ ಸ್ಟಾರ್ಟ್ ಆಗ್ತದೆ. ಒಂದು ವಿನಂತಿ ಏನಂತಂದ್ರೆ, ನಾವು ನ್ಯಾಷನಲ್ ಡಿಸಾಸ್ಟರ್ ಮತ್ತು ಎನ್ ಡಿ ಡಬ್ಲ್ಯೂ ಆರ್ ಟಿ ಎನ್ ಡಿ ಆರ್ ಟಿ ಟ್ರೈನಿಂಗ್ ಎಲ್ಲ ಮೂರು ದಿನ ಮಾಡಲ್ಲ ಸರ್, ಒಂದು ವಾರ ಮಾಡ್ತಾರೆ ಕುಮಾರ್ ಸರಿಗೆ ಗೊತ್ತದ. ದಯವಿಟ್ಟು ಇನ್ ಮುಂದೆ ರಾಜ್ಯ ಮಟ್ಟದಲ್ಲಿ ಏನೇ ಮಾಡಿದ್ರು ಒಂದು ಐದು ದಿವಸ ಒಂದು ವಾರ ಕಾಲ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಟ್ರೈನಿಂಗ್ ಆಗ್ತದ ಅಂತ ಹೇಳಿ ಒಂದು ವಿನಂತಿ ಇದೆ ರಾಜ್ಯ ಸಭಾಪತಿ. ಇದು ರಾಜ್ಯ ಮಟ್ಟದ ಒಂದು ತರಬೇತಿ ಮಾಡಿದ್ರೆ, ಯಾಕಂದ್ರೆ ಮಂಗಳೂರು ಮತ್ತು ರಾಯಚೂರು ಅವ್ರು ಕೂಡ ಮಾಡಿದಾಗ ಅನುಭವಿಸ್ತಿರೋ, ಯಾಕಂದ್ರೆ ಕುಮಾರ್ ಸರಿ ಕ್ಲಾಸ್ ಸಿಗ್ಲಿಲ್ಲ ಅವ್ರಿಗೆ, ಫಾಸ್ಟ್ ಕ್ಲಾಸ್ ಸಿಗ್ಲಿಲ್ಲ ಅವ್ರಿಗೆ, ಈಗ ಹತ್ತವರೆಗೆ ಸಿಗ್ಲಿಲ್ಲ. ಅದಕ್ಕೆ ದಯವಿಟ್ಟು ಮುಂದೆ ಒಂದು ವಾರ ತರಬೇತಿಯನ್ನ ಮಾಡ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಓಕೆ ಓಕೆ ಸರ್, ಎಲ್ಲ ಯೂತ್ ರೆಡ್ ಕ್ರಾಸ್ ಓಡಿಮೆಗೆ ಬಂದಿದ್ದಾರೆ, ಶ್ರೀನಿವಾಸ ಅಚರ್ಕರು, ಉಮಾದೇವಿ ಮೇಡಮ್, ರಾಜ್ಕುಮಾರ್ ಸರ್ ಎಲ್ಲರೂ ಓಡಿಮೆಗೆ, ಡಾಕ್ಟರ್ ರಾಜೇಣ ಕುಮಾರ್ ಸರ್, ಡಾಕ್ಟರ್ ರಾಜೇಣ ಸರ್ ಓಡಿಮೆಲೆ ಬಂದಿದ್ದಾರೆ, ರವಿಕುಮಾರ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಇವರು ಓಡಿಮೆಲೆ ಬಂದಿದ್ದಾರೆ, ಬಹಳಷ್ಟು ಜನ ಓಡಿಮೆಲೆ ಬಂದಿದ್ದಾರೆ. ಮುಂದಿನ ದಿನ ಸಲಭೆ ಸರ್ 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 ಸರ್
ಸೆಂಟ್ರಲ್ ಗವರ್ಮೆಂಟ್ ಸರ್ ನೆರವು ಕೇಂದ್ರ ಅವ್ರು ಸೆಂಟ್ರಲ್ ಗವರ್ಮೆಂಟ್ ಅವರೇ ಬಂದ್ರೆ ದಯವಿಟ್ಟು ಸರ್ ನಾಗಣ್ಣ ಸರ್ ಅವರು ಈಗ ಈ ಕಾರ್ಯಕ್ರಮವನ್ನ ಒಳ್ಳೆ ಆಯೋಜನೆ ಮಾಡುವಂತ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಸರ್ಗೆ ಒಂದು ನಿಮ್ಮ ರಾಜ್ಯ ಶಾಖೆಯಿಂದ ನೆನಪಿನ ಕಾಣಿಕೆ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ವಿಜಯ್ ಕುಮಾರ್ ಪಾಟೀಲ್ ಸರ್ಗೆ ನೆನಪಿನ ಕಾಣಿಕೆ ನಾನು ನಂತರ ಬಾಗಲಕೋಟೆಯಲ್ಲಿ ಬೀದರ್ ಗುಲ್ಬರ್ಗ ಈ ಎಲ್ಲಾ ಭಾಗದಲ್ಲಿ ಕೂಡ ಆಮೇಲೆ ಈ ಒಂದು ಎಲ್ಲಾ ಕಾರ್ಯಕ್ರಮಗಳು ನಮ್ಮ ಇತ್ತೀಚೆಗೆ ಎಂಸಿ ಮೀಟಿಂಗ್ ಒಂದು ಮಂಗಳೂರಲ್ಲಿ ಕೂಡ ಮಾಡಿದ್ರು ಎಲ್ಲಾ ಕಾರ್ಯಕ್ರಮಗಳಿಗೂ ನಾಗಣ್ಣ ಅವರು ಬಂದಿರ್ತಾರೆ. ಅದು ಒಂದು ನಮ್ಮ ಈ ಕಮಿಟಿಯ ವಿಶೇಷ ಅನುಭವ. ಅದೇ ಮುಂದಾಳತ್ವ ವಹಿಸಿದಂತ ನಾಗಣ್ಣ ಸರ್ ಅವರಿಂದ ಮುಖಾಂತರ ನಾವು ಸಾಕಷ್ಟು ಅನುದಾನಗಳು ಬರ್ತವೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯ ಮುಗಿದಿದೆ, ಹೊರಡುವಂತ ಆಗಂತ ಇದೆ ಮತ್ತು ತಯಾರಿ ನೋಡಿದ್ರೆ ನಾನು ಹೆಚ್ಚು ಮಾಡ್ತಕ್ಕಂಥದ್ದು ಮಾತಾಡಿದ್ರೆ ಯಾರ್ಯಾರಿಗಾಗಲೇ ಬಸ್ಗಳು ಬುಕ್ ಮಾಡಿದ್ದಾರೋ ಗೊತ್ತಿಲ್ಲ, ಹೋಗಬೇಕು ಅಂತ ಬಸ್ ಎಷ್ಟು ಗಂಟೆಗೆ ಇದೆ ಅಂತ ಯಾರು ರೆಡಿ ಆಗೋದು ನೋಡಿದ್ರು ಗೊತ್ತಿಲ್ಲ. ಇವತ್ತು ಬಹಳ ಯಶಸ್ವಿಯಾಗಿ ಮತ್ತು ಇದು ನಾನಾಗಲೇ ಮೂರನೇ ಸಾರಿ ರಾಯಚೂರಿಗೆ ಬರ್ತಾ ಇರೋದು, ಎರಡು ಸಾರಿ ಇದೇ ಸಲವಾಗಿ ಬಂದಿದ್ದೆ. ಅವರ ಸೋದರರ ಒಂದು ನೆನಪು, ಅಂಗವಿಕಲರಿಗೆ ಸಲಕರಣೆಗಳನ್ನು ವಿತರಣೆ ಮಾಡತಕ್ಕಂಥದ್ದು ಇವೆಲ್ಲವನ್ನು ಕೂಡ ರೆಡ್ ಕ್ರಾಸ್ ಸಹಯೋಗದಿಂದನೆ ಕೂಡ ರೆಡ್ ಕ್ರಾಸ್ ಅನ್ನ ಏನನ್ನು ಕೂಡ ಅಪೇಕ್ಷೆ ಮಾಡದಿಂದ ಕೂಡ ಮಾಡಿಕೊಡುತ್ತೆ ನಮ್ಮ ವಿಜಯ್ ಕುಮಾರ್ ಪಾಟೀಲ್ ಅವರು. ಯಾಕೆಂದ್ರೆ ಒಬ್ಬ ಸಭಾಪತಿ ಆಗಲಿಕ್ಕಿಂತ ಮುಂಚೆ ನಮ್ಮ ವೇದಿಕೆಯಲ್ಲಿ ಇರತಕ್ಕಂಥದ್ದು ಕೂಡ ನಾವು ನೆನೆಸಬೇಕಾಗುತ್ತೆ. ಮುಖ್ಯವಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಸುಚೇತ ಸುವರ್ಣ ಇರ್ಬೋದು, ಶಕೀಬ್ ಇರ್ಬೋದು, ನಮ್ಮ ಮೇಲೆ ಸುಮಾರು ಅವ್ರು ಎದ್ದ ತಕ್ಷಣ ನಮ್ಗೆ ಯಾರಿಗೂ ಚಪ್ಪಾಳೆ ಹೊಡಿಲಿಲ್ಲ, ಅವ್ರಿಗೆ ಚಪ್ಪಾಳೆ ಹೊಡೋದು ಜಾಸ್ತಿ. ಯಾಕೆಂದ್ರೆ ನಾನು ಮೇಸ್ಟರ್ ಆಗಿದ್ದು ನನಗೂ ಗೊತ್ತು, ಮೇಸ್ಟ್ರಿಗೆ ಚಪ್ಪಾಳೆ ಹೊಡೋದಷ್ಟು ಯಾರಿಗೂ ಹೊಡೆಯಲ್ಲ. ಆಯ್ತಾ, ಒಬ್ಬ ಮುಖ್ಯಮಂತ್ರಿ ಆಗಿರ್ತಾನೆ, ಆಮೇಲಿಂದ ಇನ್ನೊಬ್ಬ ಮಂತ್ರಿ ಆಗಿರ್ತಾನೆ, ಒಬ್ಬ ಡಿ ಸಿ ಆಗಿರ್ತಾನೆ, ಯಾರು ಬಂದ್ರು ಬಂದ ಹೋದ ಅಂತಾರೆ. ಆದ್ರೆ ಪ್ರೈಮರಿ ಸ್ಕೂಲಲ್ಲಿ ಸ್ಕೂಲ್ನಲ್ಲಿ ಯಾರಾದ್ರೂ ಒಂದು ಮೇಷ್ಟ್ರು ಒಂದು ಎರಡು ಪಾಠ ಎರಡು ಪೀರಿಯಡ್ ಪಾಠ ತಗೊಂಡಿದ್ರು ನನ್ನ ಮಾಸ್ಟರ್ ಆಗಿದ್ರು ಇವರು ಅಂತಕ್ಕಂಥ ಮಾತನ್ನು ಧೈನ್ಯತೆಯಿಂದ ಹೇಳ್ತಾರೆ. ಬೆಳ್ದಲ್ಲಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಮ್ಮ ರಾಜಣ್ಣವರನ್ನು ಕೂಡ ದೈಹಿಕ ಶಿಕ್ಷಕರು ಶಿಸ್ತನ್ನ ಕಲಿಸ್ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿ ರಾಜ್ಯದಲ್ಲಿ ಎಲ್ಲ ಕಡೆ ನೋಡಿದ್ದೀನಿ. ದೈಹಿಕ ಶಿಕ್ಷಕರು ಬಹಳ ಸ್ಟಬರ್ ಇರ್ತಾರೆ, ಮಾಡಲಾದ್ರೂ ಕೂಡ ಅವರು ಮಾಡ್ತಾರೆ, ಮಾಡಿಸಲು ಕೂಡ ತೋರಿಸ್ತಾರೆ. ನಾನು ಅದನ್ನು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಎಲ್ಲ ಯೂನಿವರ್ಸಿಟಿಗಳನ್ನು ಮತ್ತು ಕಾಲೇಜುಗಳನ್ನು ಕೂಡ ನೋಡ್ತಾ ಇದ್ದೇನೆ. ಇವತ್ತು ನಾವು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದೀವಿ ಇದನ್ನ ಅಂತಂದ್ರೆ ರಾಜಣ್ಣ ತುಂಬ ಇದ್ದಾರೆ ನೋಡ್ರಿ. ನಮ್ಮ ಖಜಾಂಚಿಗಳವರು ಬಹಳ ಭೂಷಣವಾಗಿರ್ತಕ್ಕಂಥವ್ರು, ಯಾವತ್ತೂ ಕೂಡ ಅಸಮುಖಿಗಳು ಅಂದ್ರೆ ಸ್ನೇಹ ಅಂದ್ರೆ ಬಹಳಷ್ಟು ಕೂಡ ಹಂಚ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿಯು ಕೂಡ ಬಹಳ ನಿಷ್ಠೆ ಅಂತಲೂ ಕೂಡ ಮತ್ತು ಕುಮಾರ್ ಅವರು ಮತ್ತು ಆಂಧ್ರ ದಿಗ್ವಿಜಯರು ಕೂಡ ಬಹಳ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ನನ್ನೊಂದು ರೀತಿಯಾಗಿರ್ತಕ್ಕಂಥ ನಾನು ಲೆಕ್ಕಾಚಾರ ಹಾಕ್ತೇನೆ, ನಮ್ಮ ರೆಡ್ ಕ್ರಾಸ್ ವಿಕಸನವಾಗಿದೆಯೋ ಆಗಿದ್ದೀರಿ ಎಲ್ಲರಿಗೂ ತಮ್ಮ ಧನ್ಯವಾದಗಳು ಹೇಳುತ್ತೆ. ಆಮೇಲೆ ವಿ ಎಲ್ ಎಸ್ ಕುಮಾರ್ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳು, ಯಾಕಂದ್ರೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರು ವಿ ಎಲ್ ಎಸ್ ಕುಮಾರ್ ಅವರು ನಮ್ಮ ರೈತರನ್ನ ಆಯ್ಕೆ ಮಾಡಿದ್ರು. ವಿಶೇಷವಾಗಿ ಅವರು ತರಬೇತಿಗಾರ ಸಿಗ್ಗಿ ಅವರು ಇರ್ಬೋದು, ನಮ್ಮ ಸಚಿವ ಸರ್ ಇರ್ಬೋದು, ವಿ ಎಲ್ ಎಸ್ ಕುಮಾರ್ ಇರ್ಬೋದು, ಮೂರು ದಿನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ರೈಚೂರು ಶಾಖೆ ಧನ್ಯವಾದಗಳು ತಿಳಿಸಿದ್ದೇನೆ. ಎರಡನೇದಾಗಿ ನಮ್ಮ ನಾಗಣ್ಣ ಸರ್ ಏನಾದ್ರೆ ರೈಚೂರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಏನೇನಂದ್ರೆ ಮೊದಲನೇದಾಗಿ ನಮ್ಮ ರೈಚೂರಿಗೆ ಬ್ಲಡ್ ಬ್ಯಾಂಕ್ ಸ್ಯಾಂಕ್ಷನ್ ಮಾಡಿದ್ದಾರೆ, ಆಲ್ರೆಡಿ 50 ಲಕ್ಷ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಇನ್ನೂ 50 ಲಕ್ಷ ರೂಪಾಯಿ ಬೇಗ ರಿಲೀಸ್ ಮಾಡ್ಕೊಂಡು ಮಾತು ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಇನ್ನೊಂದು ವಾರದಲ್ಲಿ ರಿಲೀಸ್ ಮಾಡ್ತಾರೆ ಅವರು. ಶೀಘ್ರದಲ್ಲೇ ನಾವು ಇನ್ನೊಂದು 2 ತಿಂಗಳಲ್ಲಿ ಆಲ್ರೆಡಿ ಪ್ಲೇಸ್ ಚಾಯ್ಸ್ ಆಗಿದೆ, ಕೆಲಸ ನಡೀತಾ ಇದೆ, ಇನ್ನೊಂದು 2 ತಿಂಗಳಲ್ಲಿ ಗತಾ ಇದೆ. ಏಪ್ರಿಲ್ ಅಲ್ಲಿ ಬ್ಲಡ್ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡ್ತು ಎಂಬ ಮಾತನ್ನು ತಮ್ಗೆಲ್ಲರೂ ಮುಂದೆ ಘೋಷಿಸುತ್ತೇನೆ. ನಮ್ಮ ರೈಚೂರು ಬ್ರಾಂಚ್ ಗೆ ನಾಗಣ್ಣ ಸರ್ ಹತ್ರ ರಾಮಕೃಷ್ಣ ಆಶ್ರಮ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಐಟಿ ಸ್ಟೋರ್ ಇರ್ಬೋದು, ಎಲ್ಲರೂ ಫ್ರಂಟ್ ಟೈಮ್ ಅಲ್ಲಿ ಆಗಿರ್ಬೋದು, ಇನ್ನ ನಮ್ಗೆ ಏನಂತಾರೆ ಇದು ಮೊನ್ನೆ ಬಂದಂತ ಕೊರೋನಾ ರೋಗದಲ್ಲಿ ಆಗಿರ್ಬೋದು, ಎಲ್ಲರೂ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಾಲ್ಕನೇದಾಗಿ ಹೇಳ್ಬೇಕಂದ್ರೆ ಈ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಹೆಡ್ ಆಫೀಸರ್ಗೂ ಧನ್ಯವಾದಗಳು ತಿಳಿಸಿದೆ. ಮೊನ್ನೆ ಶಶಿ ಗೌರು ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು, ಎಲ್ಲರೂ ಹೇಳಿದ್ರು ಯಾರ್ಯಾರು ಶಿಬಿರಾರ್ಥಿಗಳು ಎಲ್ಲರೂ ಭಾಷಣ ಮಾಡಿದಿರಿ,
ಫುಡ್ ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು ಅಂತ ತಮ್ಗೆಲ್ಲರಿಗೂ ತಾವ್ ಹೇಳಿದ್ರು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಸಣ್ಣ ಪುಟ್ಟ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ರಿ. ಆಮೇಲೆ ಇನ್ನೊಂದು ಫೈನಲ್ ಆಗಿ ನಾನು ಹೇಳ್ತೀನಿ, ಹೆಚ್ಚು ಮಾತಾಡಂಗ್ರೆ ಯಾಕಂದ್ರೆ ನಿನ್ನ ಅಧ್ಯಕ್ಷರು ಬಹಳ ಮಾತಾಡೋದೈತೆ. ತಾವೇನಿಲ್ಲಿ ಶಿಬಿರದ ಏನು ಸದುಪಯೋಗ ಪಡ್ಕೊಂಡ್ರಿ, ಅದನ್ನ ಮುಂದುವರಿಗೂ ಉಪಯೋಗ ಮಾಡ್ತಕ್ಕಂಥ ಕೆಲಸನ ತಾವು ಮಾಡ್ರಿ. ಲಾಸ್ಟ್ ಮತ್ತು ಫೈನಲ್ ಆಗಿ ಹೇಳ್ತೀನಿ, ಈ ಕೆಲಸವನ್ನು ಎಲ್ಲರೂ ಹೇಳಿದ್ರು ವಿಜಯ್ ಕುಮಾರ್ ಪಾಟೀಲ್ ಅದ್ ಮಾಡ್ರಿ ಹಿಂಗ್ ಮಾಡ್ರಿ, ಯಾರು ವಿಜಯ್ ಕುಮಾರ್ ಪಾಟೀಲ್ ಊರ ರೈಚೂರು ರೆಡ್ ಕ್ರಾಸ್ ಟೀಮ್ ಮಾಡಿದ ಕೆಲಸ ಎಲ್ಲ ಮಾತ್ರ ಕೆಲಸ ಆಗ್ತದೆ. ಒಬ್ಬ ವ್ಯಕ್ತಿಯಿಂದ ಕೆಲಸ ಆಗಕ್ ಸಾಧ್ಯ ಇಲ್ಲ, ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಕೆಲಸ ಆಗುತ್ತೆ. ಎಲ್ಲರಿಗೆ ಮಾತಾಡೋದು ಅತ್ಯಂತ ಮೂರು ದಿನಗಳ ಕಾಲ ಯಶಸ್ವಿಯಾಗಿ ಶಿಬಿರ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ಸಹಾಯ ಸಹಕಾರ ಎಲ್ಲ ರಕ್ಷಣಾ ಸಂಸ್ಥೆಯ ಪದಾಧಿಕಾರಿಗಳಿಗೆ ಧನ್ಯವಾದ ತಿಳಿಸುತ್ತಾ ಈಗ ಸಮಾರಂಭ ಡೌನ್ 10 ಹೆಜ್ಜೆ ಮುಂದೆ ಬನ್ನಿ, ಕಲ್ಲು ಮುಳ್ಳುಗಳ ಓಕೆ ನಿಮ್ಮ ಟೀಮ್ ಕೂಡ.